ರಾತ್ರಿ ಹತ್ತು ಗಂಟೆಯಿಂದಲೇ ಬೆಂಗಳೂರು ಲಾಕ್ ಆಗುತ್ತೆ ರಾತ್ರಿ ಹತ್ತು ಗಂಟೆಯ ನಂತರ ಎಲ್ಲವೂ ಕೂಡ ಬಂದ್ ಆಗಲಿದೆ ಬೆಂಗಳೂರಿನಲ್ಲಿ ರಾತ್ರಿ ಹತ್ತಕ್ಕೆ ನೈಟ್ ಕರ್ಫ್ಯೂ ಆರಂಭವಾಗುತ್ತೆ ಬೆಂಗಳೂರಿನಲ್ಲಿ ಈ ಬಾರಿಯ ವೀಕೆಂಡ್ ಕರ್ಫ್ಯೂ ಟಫ್ ಹಾಗೂ ಟೈಟ್ ಅಂತ ಹೇಳಿದ್ದಾರೆ ಸೊ ವೀಕೆಂಡ್ ಕರ್ಫ್ಯೂನಲ್ಲಿ ನಲ್ಲಿ ಬೇಕಾ ಬಿಟ್ಟಿಯಾಗಿ ರೋಡಿಗಳಿದ್ರೆ ಲಾಕ್ ಮಾಡಲಾಗುತ್ತೆ ಏರಿಯಾ ಬಿಟ್ಟು ಏರಿಯಾಕ್ಕೆ ಹೋದ್ರೆ ಖಾಕಿ ಕೈಯಲ್ಲಿ ಲಾಕ್ ಆಗ್ತೀರಾ ಸೊ ಕುಂಟು ನೆಪ ಹೇಳಿ ಅಡ್ಡಾದಿಡ್ಡಿ ಓಡಾಡಿದ್ರೆ ಕ್ರಿಮಿನಲ್ ಕೇಸ್ ಅನ್ನ ಹಾಕ್ತಾರೆ ಗಾಡಿಯನ್ನ ಕೂಡ ಸೀಸ್ ಮಾಡ್ತಾರೆ ರಾತ್ರಿ ಹತ್ತು ಗಂಟೆಯ ನಂತರ ಸೋಮವಾರ ಬೆಳಗಿನ ಐದು ಗಂಟೆಯವರೆಗೂ ನಿಮಗೆ ಎಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ ಇದು ವೀಕೆಂಡ್ ಕರ್ಫ್ಯೂ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಆರಂಭವಾಗುತ್ತೆ ಅದರ ಜೊತೆಗೆ ನಾಳೆ ಬೆಳಗ್ಗೆಯಿಂದಲೇ ವೀಕೆಂಡ್ ಕರ್ಫ್ಯೂ ಹಾಗೆ ಮುಂದುವರಿಯುತ್ತೆ ಸೋಮವಾರ ಬೆಳಗಿನ ಐದು ಗಂಟೆಯವರೆಗೆ ಫ್ರಮ್ ಏಯ್ಟ್ ಪಿ ಎಮ್ ಆನ್ ಫ್ರೈಡೆ ದ್ಯಾಟ್ ಈಸ್ ಟುಡೇ ನೈಟ್ ಕರ್ಫ್ಯೂ ವಿಲ್ ಕಮಿಂಗ್ ಟು ಫೋರ್ ಸೊ ಇವತ್ತು ರಾತ್ರಿ ಎಂಟು ಗಂಟೆಯಿಂದಲೇ ನೈಟ್ ಕರ್ಫ್ಯೂ ಜಾರಿಗೆ ಬರ್ತದೆ ಇವ ಅದಕ್ಕೆ ಪೂರಕವಾದ ಆದೇಶವನ್ನು ನಾವು ಇವತ್ತನ್ನೇ ಜಾರಿ ಮಾಡ್ತೀವಿ ಮತ್ತು ನಾನು ಇನ್ನೊಮ್ಮೆ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪೊಲೀಸ್ ಜೊತೆ ಮತ್ತು ಎಲ್ಲ ಸಂಸ್ಥೆಗಳಂದರೆ ಸರ್ಕಾರಿ ಸಂಸ್ಥೆಗಳು ಬಿ ಬಿ ಎಂ ಆಗಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರ ಜೊತೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ಕೊಡಿ ಅನಾಗತ್ಯವಾಗಿ ಹೊರ್ಗಡೆ ಬರಬೇಡ ಅನಾಗತ್ಯವಾಗಿ ರೋಡ್ ಮೇಲೆ ಬೇರೆ ಬೇರೆ ಜಾಗಗಳಿಗೆ ಹೋಗಬೇಡಿ ಆದೇಶದಲ್ಲಿ ಕೆಲವು ಚಟುವಟಿಕೆಗಳನ್ನು ಅದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮೊದಲೇ ಮೊಟ್ಟ ಮೊದಲೇ ಯಾರ್ಯಾರಿಗೆ ಹಾಸ್ಪಿಟಲ್ಗೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಸಂಬಂಧಪಟ್ಟ ದಾಖಲಾತಿ ತೋರಿಸಿದರೆ ಅದಕ್ಕೆ ಅವಕಾಶ ಇದೆ ಏನೋ ದೂರಾಗಿ ಪ್ರಯಾಣ ಮಾಡಬೇಕು ಬಸ್ಸಲ್ಲಿ ಟ್ರೈನ್ದಲ್ಲಿ ರೈಲ್ವೆ ಸ್ಟೇ ಅದು ಬೈ ಏರ್ ಹೋಗಬೇಕಂದ್ರೆ ಅದಕ್ಕೆ ನಿಮ್ಮ ಹತ್ರ ಪೂರಕವಾದ ಒಂದು ಅದಕ್ಕೆ ಸೂಕ್ತವಾದ ದಾಖಲಾತಿಗಳು ಇರಬೇಕು ಅದು ಅಲ್ಲದೆ ಯಾರೋ ಏನಾರು ಫ್ಯಾಕ್ಟ್ರಿ ಕಂಪನಿ ಇಲ್ಲ ಅಂದರೆ ಕೆಲಸ ಮಾಡ್ತಾರೆ ಅದಕ್ಕೆ ಮಾಹಿತಿ ಇದೆ ಅದಕ್ಕೆ ಸೂಕ್ತವಾದ ದಾಖಲಾತಿ ಐ ಡಿ ಕಾರ್ಡನ್ನು ತೋರಿಸ್ಬೇಕಾಗುತ್ತದೆ ಇದಕ್ಕೆ ನಾವು ಯಾವ ಥರದ್ದು ಯಾವ ಪಾಸ್ ಜಾರಿ ಮಾಡ್ತಾ ಇಲ್ಲ ಈ ಏನು ಉದ್ದೇಶಕ್ಕೆ ಹೋಗ್ತಾ ಹೋಗ್ತಾ ಇದ್ರ ಆ ಉದ್ದೇಶಕ್ಕೆ ಸಮರ್ಪವಾದ ಒಂದು ದಾಖಲಾತಿಗಳ ನಿಮ್ಮ ಹತ್ರ ಇದ್ದರೆ ಸಾಕು ಆದರೆ ಒಂದು ಅರ್ಥ ಮಾಡಿಕೊಡಿ ಸಂ ಸಂದರ್ಭ ಇಲ್ಲದೆ ಅನಾಗತ್ಯವಾಗಿ ಹೊರಗೆ ಬಂದರೆ ಅದಕ್ಕೆ ನೀವು ಕೋವಿಡ್ ಪ್ರೋಟೋಕಾಲ್ ಅನ್ನು ಬೇಕಂತ ನೀವು ಉಲ್ಲಂಘಿಸ್ತೀರ ಅಂತ ನಾವು ಭಾವಿಸ್ಬೇಕಾಗುತ್ತದೆ ಅಂತ ಪರಿಸ್ಥಿತಿಯಲ್ಲಿ ಈ ಎನ್ ಡಿ ಎಮ್ ಎಮ್ ಡಿ ಎಮ್ ಎ ಆ್ಯಕ್ಟಲ್ಲಿ ಮತ್ತೆ ಐ ಪಿ ಸಿ ಆ್ಯಕ್ಟಲ್ಲಿ ಕ್ರಮ ತಗೋಬೇಕಾಗುತ್ತದೆ ದಸ್ತಗಿರಿ ಮಾಡ್ತೀವಿ ಜಂಕ್ಷನ್ಗಳಲ್ಲಿ ನಮ್ಮ ಗಾಡಿ ಮತ್ತೆ ಬಿ ಎಂ ಟಿ ಸಿ ಖಾಲಿ ವೆಹಿಕಲ್ ಇಟ್ಕೊಡ್ತೀವಿ ಅಲ್ಲಿ ಅವ್ರ ಗಾಡಿಯಲ್ಲಿ ನಿಮಗೆ ಡಿಟೈನ್ ಮಾಡಿದರೆ ಆಮೇಲೆ ಕೇಸ್ ಹಾಕಬೇಕಾಗುತ್ತದೆ ಗಾಡಿ ನಿಮ್ಮದು ಸ್ವಂತ ಗಾಡಿಗಳನ್ನು ಕೂಡ ಸೀಸ್ ಮಾಡೋ ಕಡಿಮೆ ಬರುತ್ತದೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಇಂಥ ಪರಿಸ್ಥಿತಿಗೆ ಅವಕಾಶ ಕೊಡಬೇಡ ಪೊಲೀಸ್ ಜೊತೆ ಸಹಕಾರ ಕೊಡಿ ನಿಮ್ಮ ಭದ್ರ ಭದ್ರತೆಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರೀತಿಯ ಬಾಂಧವರ ಬಗ್ಗೆ ನಿಮ್ಮ ಎಲ್ಲ ಕುಟುಂಬದವರ ಭದ್ರತೆ ಬಗ್ಗೆ ನೀವು ಗಮನ ಇಟ್ಕೊಂಡು ನಮ್ಮ ಜೊತೆ ಸಹಕಾರ ಕೊಡಿ ಅಂತ ನಾನು ನಿಮಗೆ ನೊಮ್ಮೆ ಕೊಡ್ತೇನೆ ಸೊ ಫ್ರಮ್ ಏಟ್ ಪಿ ಎಮ್ ಆನ್ ಫ್ರೈಡೆ ದಟ್ ಈಸ್ ಟುಡೇ ನೈಟ್ ಕರ್ಫ್ಯೂ ವಿಲ್ ಇನ್ ಟು ಫೋರ್ ಸೊ ಇವತ್ತು ರಾತ್ರಿ ಎಂಟು ಗಂಟೆಯಿಂದನೇ ಸೊ ಇದರಲ್ಲಿ ಶುಕ್ರವಾರ ಎಂಟು ಗಂಟೆಯ ಒಳಗೆ ಎಲ್ಲ ಕ್ಲೋಸ್ ಆಗಬೇಕು ಅಂತ ಹೇಳಿದರೆ ನೈಟ್ ಕರ್ಫ್ಯೂ ಆರಂಭವಾಗುತ್ತೆ ಅಂತ ತಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾ ಹೋಗುವಂಗಿಲ್ಲ ಅಂತ ಹೇಳಿದ್ದಾರೆ ಸೊ ಶುಕ್ರವಾರ ರಾತ್ರಿ ಎಂಟು ಗಂಟೆಯಿಂದ ತಮ್ಮ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಕ್ಕೆ ಹೋಗೋ ಹಾಗಿಲ್ಲ ಅಂತ ದಿನಸಿ ನೆಪದಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ತೆರಳಿದರೆ ಕಠಿಣ ಕ್ರಮ ಅನ್ನೋದನ್ನು ಹೇಳಿದ್ದಾರೆ ಅನವಶ್ಯಕವಾಗಿ ಓಡಾಡೋರ ಮೇಲೆ ಮುಲಾಜಿಲ್ದೇನೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಸ್ಪಷ್ಟನೆ ಸೊ ಯಾವುದೇ ರೀತಿಯ ಪಾಸ್ಗಳ ವಿತರಣೆ ಇಲ್ಲಿ ಇಲ್ಲ ಬಟ್ ಸೂಕ್ತ ಕಾರಣ ಇಲ್ಲದೇನೆ ದಾಖಲೆ ನೀಡದೇನೆ ಯಾರಾದರೂ ಸಂಚಾರವನ್ನ ಮಾಡಿದ್ರೆ ಅಂತವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ವೀಕೆಂಡ್ನಲ್ಲಿ ನಗರದ ಹಲವು ಕಡೆಗೆ ಚೆಕ್ ಪೋಸ್ಟ್ ನಿರ್ಮಾಣವನ್ನ ಕೂಡ ಮಾಡಿಕೊಂಡಿದ್ದಾರೆ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಲಾಕ್ ಕೂಡ ಮಾಡಿದ್ದಾರೆ ರಸ್ತೆಗಳೆಲ್ಲ ಬಂದ್ ಆಗಿರುತ್ತೆ ಬೆಂಗಳೂರಿನ ಬಹುತೇಕ ಫ್ಲೈಓವರ್ಗಳೆಲ್ಲವೂ ಕೂಡ ಬಂದು ಕೆಲವು ಕಡೆಗಳಲ್ಲಿ ಫ್ಲೈಓವರ್ ಓಪನ್ ಮಾಡಲೇಬೇಕು ಅದಕ್ಕೆ ಬೇರೆ ದಾರಿಗಳು ಕೂಡ ಇಲ್ಲ ಅಲ್ಲಿ ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ ಶುಕ್ರವಾರ ರಾತ್ರಿ ಅಂದ್ರೆ ಇವತ್ತು ಶನಿವಾರ ಬೆಳಗ್ಗೆ ಭಾನುವಾರ ಪೊಲೀಸ್ ಹೈ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ಮುರಳೀಧರ್ ನನಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈಗ ಯಾವ ರೀತಿಯಾಗಿ ಪೊಲೀಸರು ಸಜ್ಜಾಗಿದ್ದಾರೆ ಯಾವುದಕ್ಕೆಲ್ಲ ಸ್ಟ್ರಿಕ್ಟ್ ಆಗಿ ಅಪ್ಲೈ ಅನ್ನ ಮಾಡ್ತಾರೆ ನಿಯಮಗಳನ್ನ ಮುರುಳಿ ಖಂಡಿತವಾಗಿಯೂ ಅರುಣ್ ಏನಂದ್ರೆ ಈಗಾಗಲೇ ಈ ವೀಕೆಂಡ್ ಕರ್ಫ್ಯೂ ಏನಿತ್ತು ವೀಕೆಂಡ್ ಕರ್ಫ್ಯೂಗೆ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು ಯಾಕಂದ್ರೆ ಈಗಿಂದಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಸಭೆಗಳನ್ನು ಮಾಡಿಕೊಂಡಿದ್ದಾರೆ ಸಭೆಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ನಾಕಾಬಂದಿಗಳನ್ನು ಹಾಕಬೇಕು ಜೊತೆಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹೇಳಬೇಕು ಜೊತೆಗೆ ಯಾವ್ಯಾವ ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಆಗಿರುವಂತದ್ದು ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಇವರ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು ಯಾಕಂದ್ರೆ ಒಂದು ರಾಜ್ಯದಿಂದ ಅಥವಾ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಸರ್ಕಾರ ಹೇರಿಲ್ಲ ಸರ್ಕಾರ ಹೇರಿದ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳೇನಿದ್ದಾವೆ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿಯನ್ನು ಹಾಕೊಳ್ಳೋದಕ್ಕೆ ಒಂದು ಮಟ್ಟದ ಕಷ್ಟ ಆಗುತ್ತೆ ಆದ್ರೆ ಬೆಂಗಳೂರಿನ ಒಳಗಡೆ ಎಲ್ಲೆಲ್ಲಿ ನಾಕಾಬಂದಿಗಳನ್ನು ಹಾಕೊಳ್ಬೇಕು ಜೊತೆಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಸುಖ ಸುಮ್ಮನೆ ಓಡಾಡುವಂತವರು ಇರ್ತಾರೆ ಕೂಡ ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಜೊತೆಗೆ ಆಯಾ ವಲಯದ ಡಿ ಸಿ ಪಿಗಳೂ ಅವರಿಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ಅವರು ಒಂದಷ್ಟು ರೂಟ್ ಮ್ಯಾಪ್ಗಳನ್ನು ಮಾಡ್ಕೊಂಡಿದ್ದಾರೆ ಆ ರೂಟ್ ಮ್ಯಾಪ್ ರೂಟ್ ಮ್ಯಾಪ್ಗಳ ಪ್ರಕಾರವಾಗಿ ಒಂದಿಷ್ಟು ಕಾರ್ಯಗಳು ನಡೀತವೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಇನ್ನೊಂದು ಹೋರಣೆ ಯಾಕಂದ್ರೆ ಕಳೆದ ಬಾರಿಯ ಲಾಕ್ಡೌನ್ ಒಂದು ಕೂಡ ಅವರ ಒಂದು ಏರಿಯಾದಿಂದ ಮತ್ತೊಂದು ಕೇವಲ ಒಂದು ಟೀ ಅನ್ನು ಕುಡಿಯಲಿಕ್ಕೆ ಬಂದೆ ಅಥವಾ ಒಂದು ಹಾಲ್ ಪ್ಯಾಕೆಟ್ ಅನ್ನು ತೆಗೆದುಕೊಳ್ಳಕ್ಕೆ ಬಂದೆ ಅಂತ ಹೇಳಿ ನೋಡಿದ್ವಿ ಆ ರೀತಿಯ ಘಟನೆಗಳು ಈ ರೀತಿ ಈ ಬಾರಿ ನಡೆದ್ರೆ ಸುಖ ಸುಮ್ಮನೆ ಓಡಾಡಿದ್ರೆ ಅವರ ವಿರುದ್ಧ ತಕ್ಷಣವೇ ಅವರನ್ನ ತಕ್ಷಣವೇ ಅವರನ್ನ ಅರೆಸ್ಟ್ ಅನ್ನ ಮಾಡ್ಕೊಳ್ತೀವಿ ಜೊತೆಗೆ ಅವರ ಯಾವ್ದು ವೆಹಿಕಲ್ ಗಳನ್ನ ತಂದಿರ್ತಾರೆ ಅದನ್ನ ಸೀಜ್ ಮಾಡೋ ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರುವಂತದ್ದು ಜೊತೆಗೆ ಅಗತ್ಯ ವಸ್ತುಗಳ ಖರೀದಿ ಅಂದ್ರೆ ತಮ್ಮ ಏರಿಯಾದ ಒಳಗಡೆಯೇ ಅಗತ್ಯ ವಸ್ತುಗಳೇನಿರುತ್ತೆ ಇರುತ್ತೆ ತರಕಾರಿ ಇರಬಹುದು ಜೊತೆಗೆ ಮಾಂಸ ಇರ್ಬೋದು ಮೀನನ್ನು ಖರೀದಿ ಮಾಡುವಂಥದ್ದು ಇರ್ಬೋದು ಹಾಲನ್ನ ಖರೀದಿ ಮಾಡುವಂಥದ್ದು ಇರ್ಬೋದು ಅದು ತಮ್ಮ ಏರಿಯಾದ ಒಳಗಡೆನೆ ಮಾಡ್ಕೊಳ್ಬೇಕು ಅದನ್ನ ಬಿಟ್ಟು ಪ್ರಮುಖ ರಸ್ತೆಗೆ ಬಂದು ಇನ್ನೊಂದು ಏರಿಯಾಕ್ಕೆ ಹೋಗಿ ಅಲ್ಲಿ ಸುತ್ತಾಡ್ಕೊಂಡು ಬರ್ತೀನಿ ಅಲ್ಲಿ ಚೆನ್ನಾಗಿ ಮಟನ್ ಸಿಕ್ಕತ್ತೆ ಅಲ್ಲಿ ಖರೀದಿನ ಮಾಡ್ತೀನಿ ಈ ರೀತಿಯಲ್ಲಿ ಸುಖ ಸುಮ್ಮನೆ ಕಾರಣಗಳ ಹೇಳಿದ್ರೆ ಅವರನ್ನ ತಕ್ಷಣವೇ ಬಂಧಿಸ್ತೀವಿ ಅಂತ ಹೇಳಿ ಕೂಡ ಹೇಳಿರುವಂತ ಜೊತೆಗೆ ಅಗತ್ಯ ವಸ್ತುಗಳನ್ನ ಯಾವ್ಯಾವ ವಿಚಾರಗಳಿಗೆ ಖರೀದಿ ಮಾಡ್ಕೊಳ್ಬೇಕು ಜೊತೆಗೆ ಆಸ್ಪತ್ರೆಗೆ ಹೋಗುವಂಥವ್ರು ತುರ್ತು ಸೇವೆಗೆ ಹೋಗುವಂಥವ್ರು ಮತ್ತು ಬಸ್ ನಿಲ್ದಾಣಕ್ಕೆ ಹೋಗುವಂಥವ್ರು ರೈಲು ನಿಲ್ದಾಣಕ್ಕೆ ಹೋಗುವಂಥವ್ರು ವಿಮಾನ ನಿಲ್ದಾಣಕ್ಕೆ ಹೋಗುವಂತವರು ಎಲ್ಲರಿಗೂ ಕೂಡ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಇರ್ತವೆ ಅವರ ಬಳಿಯಲ್ಲಿ ಟಿಕೆಟ್ ಬುಕ್ ಮಾಡಿದಾಕ್ಯುಮೆಂಟ್ಸ್ ಇರ್ತವೆ ಆ ಡಾಕ್ಯುಮೆಂಟ್ಸ್ ಗಳನ್ನು ತೋರಿಸಿ ಅವರು ಪ್ರಯಾಣ ಬೆಳೆಸ್ಬೋದು ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದಕ್ಕೆ ಪೊಲೀಸರಿಗೂ ಕೂಡ ಜನರ ಜೊತೆಯಲ್ಲಿ ಒಂದಷ್ಟು ಸಹಕಾರವನ್ನು ಕೊಡಿ ಜೊತೆಗೆ ಜನರು ಸಹಕಾರವನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಹೆಲ್ಪ್ ಅನ್ನು ಮಾಡ್ತಾರೆ ಅದನ್ನು ಬಿಟ್ಟು ಸುಖ ಸುಮ್ಮನೆ ಓಡಾಡುವಂತ ಇರ್ತಾರೆ ಅವರನ್ನು ತಕ್ಷಣವೇ ಬಂಧಿಸಿ ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿ ಕಮಲ್ ಪಂತ್ ಅವರು ಸ್ಪಷ್ಟವನ್ನ ಅರುಣ್ ಓಕೆ ಮುರಳಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು